ಬೆಂಗಳೂರು ಕರಗ ಮೇಲೆ ಎಲೆಕ್ಷನ್ ಘೋಷಣೆ ಎಫೆಕ್ಟ್ ತಟ್ಟುವಂತ ಸಾಧ್ಯತೆ ಇದೆ. ಇಂದೇ ಎಲೆಕ್ಷನ್ ಘೋಷಣೆ ಆಗುವಂತ ನಿರೀಕ್ಷೆ ಇರುವಂತ ಹಿನ್ನೆಲೆಯಲ್ಲಿ ಅದ್ದೂರಿ ಕರಗ ಇರಲ್ಲ, ಸಂಪ್ರದಾಯ ಬದ್ಧವಾಗಿ ಮಾತ್ರ ಕರಗ ಉತ್ಸವಕ್ಕೆ ಅನುಮತಿಯನ್ನ ನೀಡಲಾಗುತ್ತೆ. ಇಂದು ರಾತ್ರಿ 10 ಗಂಟೆಗೆ ಶುರುವಾಗಲಿದೆ ಕರಗ ಮಹೋತ್ಸವ. ನೀತಿ ಸಂಹಿತೆ ಜಾರಿಯಾದರೆ ಸಂಪ್ರದಾಯ ಬದ್ಧವಾಗಷ್ಟೇ ಕರಗವನ್ನ ಮಾಡಲಾಗುತ್ತೆ. ಸಿಎಂ ಸಚಿವರು ಕರಗಕ್ಕೆ ಹೋಗುವಂತಿಲ್ಲ, ಇಲ್ಲಿ ಅಧಿಕಾರಿಗಳಿಗೆ ಮಾತ್ರ ಅವಕಾಶವನ್ನ ನೀಡಲಾಗುತ್ತೆ. ಬಿಕಾಸ್ ಅಧಿಕಾರಿಗಳೇ ಈಗ ಒಂದರ ಜನಪ್ರತಿನಿಧಿಗಳು ಇದ್ದಂತೆ, ಜನಪ್ರತಿನಿಧಿಗಳ ಅಧಿಕಾರ ಘೋಷಣೆ ಆಗ್ತಿದ್ದ ಹಾಗೆ ಅಲ್ಲಿಗೆ ಮೊಟಕುಗೊಳ್ಳುತ್ತೆ. ಅವರ ಅಧಿಕಾರ ಅವಧಿನೇ ಮೊಟಕುಗೊಂಡಂತೆ ಘೋಷಣೆ ಆದ ಕ್ಷಣದಿಂದಲೇ. 11:30 ಕ್ಕೆ ಘೋಷಣೆ ಆಗುವಂತ ನಿರೀಕ್ಷೆ ಇದೆಯಲ್ಲ, ಇವತ್ತು ಅನೌನ್ಸ್ ಮಾಡ್ತಾರಲ್ಲ ರಾಜ್ಯದಲ್ಲಿ ಯಾವತ್ತು ಎಲೆಕ್ಷನ್ ನೀತಿ ಸಂಹಿತೆ ಎಲ್ಲ ಆ ಕ್ಷಣದಿಂದಲೇ ಜಾರಿಯಾಗುವಂತ ಹಿನ್ನೆಲೆಯಲ್ಲಿ ಅದ್ದೂರಿ ಕರಗ ಮಹೋತ್ಸವ, ಐತಿಹಾಸಿಕ ಕರಗ ಮಹೋತ್ಸವ ಅದ್ದೂರಿಯಾಗಿ ಮಾಡ್ತೀವಿ ಅಂತ ಅವರು ಹೇಳಿದ್ರು ಕರಗದವರು. ಆದರೆ ಅದೆಲ್ಲದಕ್ಕೂ ಕೂಡ ಸ್ವಲ್ಪ ನಿರಾಸೆ ಅಂತ ಕಾಣಿಸುತ್ತೆ. ಅದ್ದೂರಿ ಕರಗ ಮಹೋತ್ಸವಕ್ಕೆ ಬ್ರೇಕ್ ಬೀಳುವಂಥ ಸಾಧ್ಯತೆ ಇರುವಂಥದ್ದು ಸಹಜವಾಗಿ. ಕರಗ ಇದ್ದಂಥ ಟೈಮ್ನಲ್ಲಿ ಯಾವ್ಯಾವ ಸರ್ಕಾರ ಇರುತ್ತೆ, ಯಾವ ಸಚಿವರು ಇರ್ತಾರೆ ಬೆಂಗಳೂರಿನಲ್ಲಿ, ಹಾಗೆ ಆ ಭಾಗದ ಶಾಸಕರು ಯಾರು ಇರ್ತಾರೆ, ಅದ್ದೂರಿಯಾಗಿ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ನೀಡ್ತಾರೆ. ಅವರು ಕೂಡ ಸ್ವಲ್ಪ ಬ್ಯಾನರು ಫ್ಲೆಕ್ಸ್ಗಳನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಅವರು ಅಡ್ವಾಂಟೇಜ್ ತಗೊಳ್ತಾರೆ, ಪೋಸ್ಗಳನ್ನು ಕೊಡ್ತಾರೆ. ಆದರೆ ಈಗ ಎಲೆಕ್ಷನ್ ಘೋಷಣೆ ಆಗುವಂಥ ಹಿನ್ನೆಲೆಯಲ್ಲಿ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳಲಿದೆ. ಬೆಂಗಳೂರಿನ ಐತಿಹಾಸಿಕ ಕರಗ ಅದು, ವಿಶ್ವಪ್ರಸಿದ್ಧ ಕರಗ, ಆ ಒಂದು ಅದ್ದೂರಿ ಕರಗಕ್ಕೆ ಒಂದು ರೀತಿಯಾದಂಥ ಕರಿಛಾಯೆ ಚುನಾವಣೆ ಘೋಷಣೆ ಆಗ್ತಾ ಇರುವಂಥದ್ದು. ಇವತ್ತು ಇವತ್ತಿನಿಂದ ರಾತ್ರಿ 10 ಗಂಟೆಗೆ ಘೋಷಣೆ ಆಗಬೇಕಾಗ ಅಂದರೆ ಕರಗಕ್ಕೆ ಅದ್ದೂರಿಯಾಗಿ ಚಾಲನೆ ಸಿಗ್ತಾ ಇತ್ತು. ನೋಡಬೇಕು ಈಗ ಚುನಾವಣೆ ಘೋಷಣೆ ಆಗುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಕರಗವನ್ನು ಮಾಡಲಾಗತ್ತೆ, ಐತಿಹಾಸಿಕ ಕರಗವನ್ನು. ಕರಗದ ಮೇಲೆ ಎಲೆಕ್ಷನ್ ಘೋಷಣೆಯ ಎಫೆಕ್ಟ್ ತಟ್ಟಲಿರುವಂಥದ್ದು, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾಯಿದ್ರೆ ಶರಣು ಹಂಪಿ, ಡೇಟ್ ಅನೌನ್ಸ್ ಆಗುತ್ತೆ 11:30 ಕ್ಕೆ, ಇದು ಕರಗದ ಮೇಲೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅಂತ? ಪೃಥ್ವಿರಾಜ್, ಸಾರ್ವತ್ರಿಕ ಚುನಾವಣೆ ಘೋಷಣೆ ಹಿನ್ನೆಲೆಯಲ್ಲಿ ಇವತ್ತು ಇನ್ನು 11:30 ಕ್ಕೆ ಘೋಷಣೆ ಆಗುವ ಬಹುತೇಕ ಸಾಧ್ಯತೆ ಇದೆ. ಇದರ ಎಫೆಕ್ಟ್ ಕರಗ, ಈ ಬಾರಿ ಕರಗವನ್ನ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಬಿಬಿಎಂಪಿ ಮೂಲಕನೂ ಕೂಡ ವಿಶೇಷ ಅನುದಾನವನ್ನು ಕೂಡ ನೀಡ್ತಾ ಇದೆ, ಪ್ರತಿ ವರ್ಷನೂ ಕೂಡ ನೀಡ್ತಾ ಇತ್ತು. ಆದ್ರೆ ಕೊರೋನಾ ಹಿನ್ನೆಲೆಯಲ್ಲಿ ಕಳೆದ 3 ವರ್ಷನೂ ಕೂಡ ಏನು ಅದ್ದೂರಿಯಾದಂತ ಆಚರಣೆ ಆಗಿಲ್ಲ. ಈ ಬಾರಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಮುಂದಾಗಿದೆ. ಆದ್ರೆ ಆ ಇದಕ್ಕೆ ಕರಗದ ಅದ್ದೂರಿತನಕ್ಕೆ ಏನಾದ್ರೂ ಬ್ರೇಕ್ ಬೀಳುತ್ತಾ ಅನ್ನುವಂತ ಅನುಮಾನಗಳು ಈಗ ಪ್ರಶ್ನೆ ಆಗ್ತಾ ಇರೋದು. ಯಾಕಂದ್ರೆ ಆ ಅನುದಾನ ಏನ್ ನೀಡ್ತಾ ಇದೆ ರಾಜ್ಯ ಸರ್ಕಾರ ಈಗಾಗಲೇ ಘೋಷಣೆಯನ್ನು ಮಾಡಿದೆ, ಬಿಡುಗಡೆಯನ್ನು ಕೂಡ ಬಿಬಿಎಂಪಿ ಮೂಲಕ ಮಾಡಿರೋದು. ಆ ಅನುದಾನದ ಕಡಿತ ಏನಾದ್ರೂ ಆಗತ್ತಾ ಅನ್ನುವಂತ ಈಗ ಚುನಾವಣಾ ಆಯೋಗ ಇದಕ್ಕೆ ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿರೋದು. ಇನ್ನು ಪ್ರಮುಖವಾಗಿ ಕರಗ ವಿಶ್ವಪ್ರಸಿದ್ಧವಾದಂತ ಕರಗ ಆಚರಣೆಗೆ ಸ್ಥಳೀಯ ಶಾಸಕರು ಸಂಸದರು ಮತ್ತು ಜನಪ್ರತಿನಿಧಿಗಳು ಇವತ್ತು ಆ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಯಾರ್ಯಾರೆಲ್ಲ ಹೆಸರಿತ್ತು? ಸ್ಥಳೀಯ ಶಾಸಕರು ಮತ್ತು ಸ್ಥಳೀಯ ಸಂಸದರು ಕೂಡ ಭಾಗಿಯಾಗಬೇಕಾಗಿತ್ತು. ವೇದಿಕೆಯ ಮೇಲೆ ಯಾವುದೇ ರೀತಿಯಾಗಿ ಸ್ಥಳೀಯ ಶಾಸಕರು ಮತ್ತು ಸಂಸದರು ಇರ್ಬೋದು ಯಾರು ಕೂಡ ಭಾಗಿಯಾಗುವಂತಿಲ್ಲ. ಅವರು ಪಕ್ಷದ ಪ್ರಚಾರದ ಫ್ಲೆಕ್ಸ್ಗಳು, ಬಂಟಿಂಗ್ಸ್ಗಳು, ಬ್ಯಾನರ್ಗಳು ಏನಾದ್ರು ಇದ್ರೆ ಅವುಗಳೆಲ್ಲವನ್ನೂ ಕೂಡ ತೆರವು ಮಾಡ್ಬೇಕಾಗತ್ತೆ ಕೂಡಲೇನೆ, ಯಾಕಂದ್ರೆ ಚುನಾವಣಾ ನೀತಿ ಸಂಹಿತೆ ಶುರು ಆಗೋದ್ರಿಂದ. ಸೊ ಇವೆಲ್ಲ ತೊಂದರೆಯಿಂದಾಗಿ ಸ್ಥಳೀಯ ಶಾಸಕರಿಗೆ ಮತ್ತೆ ಈ ಕರಗದ ಹೆಸರು ಹೇಳ್ಕೊಂಡು ಒಂದಷ್ಟು ಮತಗಳಿಕೆ ಮಾಡಬೇಕು ಅಂತ ಅನ್ಕೊಂಡಂತ ಏನು ವಿವಿಧ ಪಕ್ಷಗಳ ಮುಖಂಡರಿಗೆ ಇದೊಂದು ರೀತಿ ಹಿನ್ನಡೆನೆ ಅಂತ ಅನ್ಬೋದು. ಬಟ್ ಎಕ್ಸ್ಪೆಕ್ಟೆಡ್ ಚುನಾವಣಾ ನೀತಿ ಸಮಿತಿ ಯಾವಾಗ ಶುರು ಆಗುತ್ತೆ ಅಂತ ಹೇಳಿ, ಯಾಕಂದ್ರೆ ಘೋಷಣೆ ಮಾಡೋದು ಬಹುತೇಕ ಏನ್ ಕೌಂಟ್ ಡೌನ್ ಅನ್ನೋ ರೀತಿಯಾಗಿ ಶುರು ಆಗಿತ್ತು. ಇವತ್ತು 11:00 ಘೋಷಣೆ ಆಗೋದ್ರಿಂದ ಒಂದಷ್ಟು ರೀತಿಯಾಗಿ ಹಿನ್ನಡೆ ಆಗುತ್ತೆ. ಸೊ ಕರಗದಲ್ಲಿ, ಈ ಬಾರಿಯ ಕರಗದಲ್ಲಿ ಜನಪ್ರತಿನಿಧಿಗಳು ಕೂಡ ಜನಸಾಮಾನ್ಯರ ರೀತಿನೇ ಭಾಗವಹಿಸ್ಬೇಕಾಗತ್ತೆ. ಅವ್ರು ಭಾಗವಹಿಸ್ಲಿಕ್ಕೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ. ಆದ್ರೆ ಅವ್ರ ಪಕ್ಷದ ಬಾವುಟಗಳಾಗ್ಬಹುದು ಅಥವಾ ಬ್ಯಾನರ್ಗಳಿರ್ಬಹುದು ಅನ್ಸುತ್ತೆ. ಎಸ್ ಖಂಡಿತವಾಗಿ ಕೂಡ ಭಾಗವಹಿಸ್ಬೋದು. ಆದ್ರೆ ವೇದಿಕೆಯ ಮೇಲೆ ಯಾರು ಕೂಡ ವೇದಿಕೆ ಆಸನದಲ್ಲಿ ಆಸೀನ ಆಗಂತ
ಸ್ಥಿತಿ ನಿರ್ಮಾಣ ಆಗೋದಿಲ್ಲ ಯಾಕಂದ್ರೆ ನೀತಿ ಸಂಹಿತೆ ಇರೋದ್ರಿಂದ ಏನಾದರೂ ಫ್ಲೆಕ್ಸ್ ಗಳನ್ನ ಬ್ಯಾನರ್ ಗಳನ್ನೆಲ್ಲ ಹಾಕಲಾಗಿತ್ತ ಈಗ ಸಹಜವಾಗಿ ಸ್ಥಳೀಯ ಶಾಸಕರು ಅಲ್ಲಿ ಇರುವಂತದ್ದು ಉದಯ ಗರುಡಾಚಾರ್ ಅವರು ಸ್ಥಳೀಯ ಶಾಸಕರು ಯಾರು ಇರ್ತಾರೆ ಈ ಒಂದು ಐತಿಹಾಸಿಕ ವಿಶ್ವ ಪ್ರಸಿದ್ಧ ಕರಗ ನಡೆಯುವಂತ ಟೈಮ್ ನಲ್ಲಿ ಆ ಬ್ಯಾನರ್ ಗಳನ್ನೆಲ್ಲ ಹಾಕಿರ್ತಾರೆ ಎಲ್ಲಿ ನಡೆದರೂ ಕೂಡ ಜಾತ್ರಾ ಮಹೋತ್ಸವಗಳಲ್ಲಿ ಅಲ್ಲಿನ ಸ್ಥಳೀಯ ಶಾಸಕರು ಹಾಕಿರುವಂತದ್ದನ್ನು ನೋಡಿದೀವಿ ಈ ಕರಗ ನಡೆಯುವಂತ ಟೈಮ್ ನಲ್ಲಿ ಅವರು ಏನಾದರೂ ಹಾಕಿದ್ರ ಅಕಸ್ಮಾತ್ ಘೋಷಣೆ ಆದಂತ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ತೆರವು ಮಾಡಬೇಕಾಗುತ್ತೆ ಖಂಡಿತ ಅದು ಕರಗಳ ಪೂರ್ವಭಾವಿ ಸಭೆ ಹಿನ್ನೆಲೆಯಲ್ಲಿ ನಿನ್ನೆ ಉದಯ ಗರುಡಾಚಾರ್ ಅವರು ಧರ್ಮ ದೇವಸ್ಥಾನಕ್ಕೆ ಕೂಡ ಆಗಮಿಸಿದ್ರು ಅಲ್ಲಿ ಒಂದಷ್ಟು ಫ್ಲೆಕ್ಸ್ ಗಳನ್ನು ಕೂಡ ಹಾಕಿದ್ರು ಮತ್ತು ಸರೌಂಡಿಂಗ್ಸ್ ಅಲ್ಲಿ ತಮ್ಮ ಕ್ಷೇತ್ರದ ಪ್ರಮುಖವಾದಂತಹ ಸರ್ಕಲ್ ಗಳಲ್ಲೂ ಕೂಡ ಹಾಕೊಂಡಿದ್ರು ಕರಗದ ಸ್ವಾಗತವನ್ನ ಕೋರ್ಲಿಕ್ಕೆ ಅವುಗಳೆಲ್ಲವನ್ನು ಕೂಡ ಈಗ ತೆರವು ಮಾಡಬೇಕಾಗತ್ತೆ ನೀತಿ ಸಂಹಿತೆ ಜಾರಿ ಆದಾಗ್ಲಿಂದ ಅಂದ್ರೆ 11:30ರಿಂದ ಏನ್ ಘೋಷಣೆ ಮಾಡುತ್ತೆ ಚುನಾವಣಾ ಆಯೋಗ ಅದಾದ ನಂತರ ಎಲ್ಲವನ್ನು ಕೂಡ ನೀತಿ ಸಮಿತಿಯ ಹಿನ್ನೆಲೆಯಲ್ಲಿ ಫ್ಲೆಕ್ಸ್ ಗಳನ್ನು ಕೂಡ ತೆರವು ಮಾಡಬೇಕಾಗತ್ತೆ ಆ ಕಾರ್ಯ 11:30ರ ನಂತರ ಅಂದ್ರೆ 11:30ರ ಮುಂಚಿತವಾಗಿಯೂ ಕೂಡ ಆಗಬಹುದು ಸೊ ಈ ರೀತಿಯಾದಂತಹ ಪ್ರಕ್ರಿಯೆಗಳು ಚುನಾವಣಾ ನೀತಿ ಸಮಿತಿ ಯಾವಾಗ ಅನೌನ್ಸ್ ಆಗುತ್ತೆ ಆಗಿಂದನೇ ಶುರುವಾಗೋದು ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ ಈಗ ಇನ್ಫ್ರಾ ಮಾರ್ಕೆಟ್ ಅರ್ಪಿಸ್